ಕೇಂದ್ರ ಸರ್ಕಾರದಿಂದ ನಿನ್ನೆ ನಮ್ಮ ಹಾಸನ ಜಿಲ್ಲೆ ಒಬ್ಬ ಶಾಸಕರು ಪಾಪ ಹೇಳ್ತಾ ಇದ್ರು. ಹೌದು 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 ಹೇಳಿದ್ರೆ ಏನಾಗುತ್ತೆ? ಹಾಸನ ಜಿಲ್ಲೆ ಶಾಸಕ ಅಂತೀರಿ, ಬೇಡ ಕೂತ್ಗಳೇ ಬೇಡ. ನಮ್ಗೂ ಹೆಂಗ, ನಾವು ಬಡವ್ರ ಮಕ್ಳು ಹೆಂಗ ಬಂದಿದೀವಿ ವಿಧಾನಸಭೆಗೆ? ಫ್ರೀ ಬಸ್ ರೈತರ ಮಗ ಬಂದಿದ್ದೀನಿ, ಹೆಸರು ಕಟ್ಟಿಗೆ ಬಂದಿದ್ದೀನಿ, ಹೆಸರಿಲ್ಲದಲ್ಲೇ ಬಂದಿಲ್ಲ. ಹೆಸರು ಹೆಸರು ಶಿವಲಿಂಗೇಗೌಡ ಅಂತ. ನಿಮ್ಗೊಂದು 10 ಲಕ್ಷ ಜನ ಹೇಳಿದ್ರೆ ನನಗೊಂದು 2 ಲಕ್ಷ ಜನ ಹೇಳ್ತಾರೆ. ನನ್ನ ಹತ್ರ ಬರೀ ಶೆಲ್ಫಿ ಹೊಡಿಸ್ಕೊಂಡ್ರೆ ಒಂದು 5,000 ಜನ 9 ಲಕ್ಷ ಜನ ಶೆಲ್ಫಿ ಹೊಡಿಸ್ಕೊಂಡ್ರೆ ನನ್ನೇ. ಯಾಕಂಗೆ ಹಾಸನ ಜಿಲ್ಲೆ ಶಾಸಕ ಶಾಸಕ ಅಂತ ಹೇಳಿ ಒಂಥರ ಮಾಡ್ತೀರಾ? ವಿಶ್ವಾಸಿತ್ತು ಇದ್ದೋ ವಿಶ್ವಾಸಿತ ಬಿಟ್ಟೋಗಿದೀವಿ. ಅದಕ್ಕೆ ಯಾಕೆ ಹಂಗೆ ನೀವು ಇಷ್ಟೊಂದು ವಿಶಾಲವಾಗಿ 2 ಸಾರಿ ಮುಖ್ಯಮಂತ್ರಿ ಮಾಡಿಲ್ವಾ ನಾವು? ಶಾಸಕ ಅಂತ ಅಂತಲ್ಲ, ಹೇಳೋದು ಹೆಸರು ಹೇಳ್ಬೇಕು. ನಾವೇ ಕುಮಾರಣ್ಣ ಕುಮಾರಣ್ಣ ಅಂತೀವಿ, ನಾವೇನಾದ್ರೂ ಏಕವಚನದಲ್ಲಿ ಮಾತಾಡ್ತೀವ ಇಲ್ಲ ಗೌರವ ಬಿಟ್ಟು ಮಾತಾಡ್ತೀವ? ಶಿವಲಿಂಗಣ್ಣ ಏನ್ ಮಾಡ್ಬೇಕು ಗೊತ್ತಾಯ್ತು. ಶಾಸಕ ಅಂತ ಅನ್ನೋದ್ ಬೇಡಿ, ಹೆಸರೈತೆ. ನನ್ನ ಹೆಸರು ಕರೆಯಕ್ ಆಗದೆ ಇದ್ರೆ ಸ್ವಲ್ಪ ಕೇಳಿ ಶಿವಲಿಂಗೇಗೌಡ್ರೆ. ಅದೆಂತದು ನೆನ್ನೆ ನೆನ್ನೆ ಸಮಜಾಯಿಷಿ ಕೊಡ್ತಿದ್ದಿದ್ದು ನೋಡಿದೆ. ಈಗ ನಿಮ್ಮ ಮೇಲೂ ನಿಮ್ಮ ಮೇಲೂ ನಾವೇನಾದ್ರೂ ಸಾಕ್ಷಿ ಇಲ್ಲದೆ ಮಾತನಾಡ್ತೀವಿ, ತಾಕತ್ತಿದ್ದರೆ ಸಾಕ್ಷಿ ಕೊಡಬೇಕು ಅಂತ ಹೇಳ್ತಿದ್ದಿದ್ದು ನೋಡಿದೆ. ನಿಮ್ಮ ಮೇಲೂ ಯಾರಾದರೂ 50 ಕೋಟಿ ತಗೊಂಡವನೇನು ತಾಪ ಮಾಡಿಬಿಟ್ರೆ ಅದಕ್ಕೆ ನೀವು ಒಪ್ಕೊಂಡ್ಬಿಡ್ತೀರಾ ಅಂತ ಅಟ್ಕೋಟ್ ಹೆಂಗೆ ಮಾಡ್ತಾಯಿದ್ದೀರಿ ಎಲ್ಲ ನೋಡ್ತಾ ಇದ್ದೀನಿ. ಇಲ್ಲಿ ಅಧ್ಯಕ್ಷರೇ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗುತ್ತೋ ಇಲ್ವೋ ಅದೆಲ್ಲ ನೆನ್ನೆ ಚರ್ಚೆ ಮಾಡ್ತಾಯಿದ್ರು.